ಇದು ಸುಮಾರು 12 ವರ್ಷದಿಂದ ನಾವಿದನ್ನು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಹೊಣೆಗಾರ ಸರ್ಕಾರವೂ ಇದೆ, ಅಧಿಕಾರಿಗಳು ಕೂಡ ಇದ್ದಾರೆ. ಉಪವಾಸ ತೆಗೆದ ಕುಂತಿದ್ದೀವಿ, ಮಾಡ್ಕೊಡ್ತೀವಿ ಅಂತಾರೆ, ಮಾಡ್ಕೊಡಲ್ಲ. ಮಕ್ಕಳಿಗೆ ಪಾಠ ಮಾಡಿ ಪ್ರತಿ ವರ್ಷ 100 ಫಲಿತಾಂಶ ಕೊಟ್ಟರೂ ಕೂಡ ಈ ಸರ್ಕಾರ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ ಸರ್. ಆದ್ರೆ ನಮ್ಮ ಸಮಸ್ಯೆಗೆ ನಮ್ಮ ಇಲಾಖೆ ಇದುವರೆಗೂ ಸಹ ಯಾವುದೇ ಮಂತ್ರಿಗಳು ಬಂದರೂ ಸಹ ಯಾರೂ ಸಹ ನಮ್ಮ ಸಮಸ್ಯೆಗೆ ಸರಿಯಾದಂತಹ ಒಂದು ಪರಿಹಾರವನ್ನು ಸೂಚಿಸಿಲ್ಲ, ಹುಡುಕ್ತಾ ಇದ್ದಾರೆ. ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಸಹ ನಮ್ಮ ಮುಷ್ಕರವನ್ನು ವಾಪಸ್ ತಗೊಳ್ಳಲ್ಲ. ಕಾರಣ ಮಕ್ಕಳೇ ಶಾಲೆಗಳಿಗೆ ಅಡ್ಮಿಷನ್ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡ್ಬಂದು 6ನೇ ತರಗತಿಗೆ ಅಡ್ಮಿಷನ್ ಮಾಡಿಸಿರ್ತಕ್ಕಂಥ ಸನ್ನಿವೇಶಗಳಿದೆ. ನಮ್ಮ ಕಷ್ಟ ಕೊಟ್ಟರೆ ನೀವು ಯಾವತ್ತೂ ಸುಖದಾಗಿರಲ್ಲ ಸರ್. ಈ ಶಿಕ್ಷಕರ ಶಾಪ ನಿಮಗೆ 20 ಕೇವಲ ನಮ್ಮ ಸೇವೆ ಸರ್. ನಮ್ಮನ್ನು ನೀವು ಹಾಳು ಮಾಡೋದು ಬರ್ತಾ ಇದ್ರೆ ನಮ್ಮ ಬದುಕು ಬೀದಿ ಪಾರ ಮಾಡ್ತಾ ಬಂದಿರೋ ನಿಮ್ಗೆ ದೇವ್ರು ಹೆಂಗೆ ಚೆಮ್ಮಿಸ್ತಾನೆ ಸರ್? ದಯವಿಟ್ಟು ಎಲ್ಲರ ಎಣ್ಣೆ ತಗೊಂಡು ವಿಷಯ ತಗೊಂಡು ಸಾಯ್ಬೇಕನ್ಸ್ತಾ ಇದೆ ಸರ್. ಅರ್ಥ ಮಾಡಿಕೊಂಡು ನಮ್ಮ ಬಾಳಿಗೆ ಈ ಕಡೆ ನೋಡಿ ನಮ್ಮ ಜೀವನ ಉಳಿಸ್ಕೊಳ್ಳಿ ಸರ್. ಮಾನ್ಯ ಮುಖ್ಯಮಂತ್ರಿಗಳೇ, ಮೊದಲನೇದಾಗಿ ಎಲ್ರಿಗೂ ಸಹ ಧನ್ಯವಾದಗಳು. ನನ್ನ ಹೆಸರು ರವಿ ಬಳ್ಳೇಕೆರೆ ಅಂತೇಳಿ. ನಾನು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಏನು ಅರಸಂಪುರ ಪ್ರಾಂಶುಪಾಲರು ಮತ್ತು ಶಿಕ್ಷಕರ ಸಂಘದ ರಾಜ್ಯ ಅಧ್ಯಕ್ಷ ಇದ್ದೀನಿ. ಮುಖ್ಯವಾಗಿ ನಮ್ಮ ಒಂದು ಸಂಘಟನೆಯಲ್ಲಿ ನಡೀತಾ ಇರತಕ್ಕಂಥ ಹೋರಾಟಕ್ಕೆ ಕಾರಣ ಏನಪ್ಪ ಅಂತ ಅಂದರೆ, ನಾವು ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಮುರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಬಂದದ್ದು. ಆದರೆ ನಮ್ಮ ಸಮಸ್ಯೆಗೆ ನಮ್ಮ ಇಲಾಖೆ ಇದುವರೆಗೂ ಸಹ ಯಾವುದೇ ಮಂತ್ರಿಗಳು ಬಂದರೂ ಸಹ ಯಾರೂ ಸಹ ನಮ್ಮ ಸಮಸ್ಯೆಗೆ ಸರಿಯಾದಂಥ ಒಂದು ಪರಿಹಾರವನ್ನು ಸೂಚಿಸಿಲ್ಲ. ಕಾರಣ ಏನಪ್ಪ ಅಂತ ಅಂದರೆ, ಅದಕ್ಕೆ ನಾವು 3,000 ಸಂಬಳದಿಂದ ಹಿಡಿದು 6,000 ಸಂಬಳದಿಂದ ಹಿಡಿದು ಈಗ 2024ರಲ್ಲಿ 9,165 ರೂಪಾಯಿ ವೇತನವನ್ನು ತಗೊಳ್ತಾ ಇರತಕ್ಕಂಥ ನಾವು, ನಮ್ಮ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಏನು ಈಗ ಇಡೀ ರಾಜ್ಯಕ್ಕೆ ಅತ್ಯಂತ ಹೆಚ್ಚು ಅಂಕ ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಂಥ ಅಂಕಿತಾ ಬಸಪ್ಪ ಅವರಿಗೆ ನಮ್ಮ ಶಿಕ್ಷಕರೇ 3 ಜನ ಬೋಧನೆ ಮಾಡಿರ್ತಕ್ಕಂಥದ್ದು, ಅದೇ ಬೋಧನೆ ಮಾಡಿ ಆ ಹುಡುಗಿ ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ರು ಸಹ ನಾವು ಇದೇ ವಿಚಾರದಲ್ಲಿ ಒಂದು ನ್ಯೂಸ್ ಮಾಡಿದ್ದು. ಆದರೂ ಸಹ ಯಾವುದೇ ರೀತಿಯಾದಂಥ ಸರ್ಕಾರ ಆಗಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ನಮ್ಮ ಸಮಸ್ಯೆಗೆ ಸ್ಪಂದಿಸಿಲ್ಲ. ಈಗಲೂ ಸಹ ಅದೇ ವೇತನದಲ್ಲಿ ನಮ್ಮನ್ನು ದುಡಿಸ್ತಾ ಇದ್ದಾರೆ. ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಸಹ ನಮ್ಮ ಮುಷ್ಕರವನ್ನು ವಾಪಸ್ ತಗೊಳ್ಳಲ್ಲ. ಕಾರಣ ಏನಪ್ಪ ಅಂದರೆ 15-16 ವರ್ಷಗಳ ಹಿಂದೆ ಎಲ್ಲರೂ ಸಹ ಸೇರಿದ್ದಾರೆ. ಎಲ್ರಿಗೂ ಸಹ ಈಗ ವಯೋಮಿತಿ ಮೀರಿದೆ, 40 ವರ್ಷ ಆಗಿದೆ. ಆದರೆ ಮೊದಲು ಎಲ್ಲ ಶಾಲೆಗಳು ಒಂದು ಪ್ರೈವೇಟ್ ಬಿಲ್ಡಿಂಗಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳೇ ಶಾಲೆಗಳಿಗೆ ಅಡ್ಮಿಷನ್ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡ್ಬಂದು 6ನೇ ತರಗತಿಗೆ ಅಡ್ಮಿಷನ್ ಮಾಡಿಸಿರ್ತಕ್ಕಂಥ ಸನ್ನಿವೇಶಗಳಿದೆ. ಆ ಮಕ್ಕಳನ್ನ ನಮ್ಮ ಮಕ್ಕಳ ಥರ ನಾವು ಅವ್ರನ್ನ ಪಾಲನೆ ಪೋಷಣೆ ಮಾಡಿ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥ ಮುರಾರ್ಜಿ ಕಿತ್ತೂರು ರಾಣಿ ಸರ್, ಇದು ಸುಮಾರು 12 ವರ್ಷದಿಂದ ನಾವಿದನ್ನು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಹೊಣೆಗಾರ ಸರ್ಕಾರವೂ ಇದೆ, ಅಧಿಕಾರಿಗಳು ಕೂಡ ಇದ್ದಾರೆ. ಯಾಕಂದರೆ 12 ವರ್ಷದಿಂದ ನಾವು ಇದೇ ರೀತಿಯಿಂದ ಇಲ್ಲೇ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ಒಂದೊಂದು ತಿಂಗಳ 2 ತಿಂಗಳ ನೀರಿಲ್ಲದೇ ಉಪವಾಸ ತೆಗೆದ ಕುಂತಿದ್ದೀವಿ. ಮಾಡ್ಕೊಡ್ತೀವಿ ಅಂತಾರೆ, ಮಾಡ್ಕೊಡಲ್ಲ. ಈ ರಾಜ್ಯದಲ್ಲಿ ಶಿಕ್ಷಕರ ಪರಿಸ್ಥಿತಿ ಇದ್ದಿದ್ಮೇಲೆ ಯಾವ ಸರ್ಕಾರ ಯಾವ ಮೂಲ ಕಾರಣ ಸರ್? ಶಿಕ್ಷಕರ ಪರಿಸ್ಥಿತಿನೇ ಅರ್ಥ ಮಾಡ್ಕೊಳ್ಳಲ್ಲ ಅಂತಂದರೆ ಇವರು ಯಾವ ರಾಜಕಾರಣಿ ಸರ್? ಇವರು ರಾಜಕಾರಣಿಗಳಿಗೆ ಪಿಂಚಣ್ ಬೇಕು, ರಾಜಕಾರಣಿಗಳಿಗೆ ಸಂಬಳ ಬೇಕು. ಆದರೆ ಒಬ್ಬ ದೇಶ ನಿರ್ಮಾಣ ಮಾಡ್ತಕ್ಕಂಥ ಶಿಕ್ಷಕರಿಗೆ ನ್ಯಾಯ ಇಲ್ಲ, ಅವನಿಗೆ ಸಂಬಳ ಇಲ್ಲ. ಕೇವಲ 3,003 ರೂಪಾಯಿ ಇಟ್ಕೊಂಡು ಇವಾಗ 9,500 ಮಾತ್ರ ಕೊಡ್ತಾ ಇದ್ದಾರೆ. 20 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ ಸರ್. ಮುರಾರ್ಜಿ ದೇಸಾಯಿ ಅಂತಕ್ಕಂಥ ವಸತಿ ಶಾಲೆ ಆಗ ಈ ಮಾಧ್ಯಮದ ಮುಖಾಂತರ ಇದನ್ನೇ ಕೇಳ್ಕೊತೀನಿ ನಾನು, ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಸಚಿವರೇ, ಅಧಿಕಾರಿಗಳೇ, ನೀವು ನಮ್ಮ ಶಿಕ್ಷಕರ ಸಮಸ್ಯೆಗಳನ್ನು ಆಲೋಚಿಸಿ ಸರ್. ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ. ನಮ್ಮ ಕಷ್ಟ ಕೊಟ್ಟರೆ ನೀವು ಯಾವತ್ತೂ ಸುಖದಾಗಿರಲ್ಲ ಸರ್. ಈ ಶಿಕ್ಷಕರ ಶಾಪ ನಿಮಗೆ 20 ಕೇವಲ ನಮ್ಮ ಸೇವೆ ಉಳಿದಿದ್ದು ಸರ್ ಈಗ 3 ವರ್ಷ ಸರ್ ಮಾತ್ರ. 20 ವರ್ಷದ ಸತತವಾದಂಥ ಸೇವೆ ಸಲ್ಲಿಸ್ತಾ ಇದ್ದೀವಿ. ಪ್ರತಿ ವರ್ಷ 100ಕ್ಕೆ 100 ಫಲಿತಾಂಶ ಕೊಡ್ತಾ ಇದ್ದೀವಿ. ಹಗಲಿರುಳು ಶಾಲೆ ಇಟ್ಕೊಂಡು ಅಲ್ಲೇ ಬದುಕ್ತಾ ಇದ್ದೀವಿ ಸರ್. ನಮ್ಮನ್ನು ನೀವು ಹಾಳು ಮಾಡೋಕ್ಕೆ ಬರ್ತಾ ಇದ್ರೆ ನಮ್ಮ ಬದುಕು ಬೀದಿ ಪಾರ ಮಾಡ್ತಾ ಬಂದಿರೋ ನಿಮ್ಗೆ ದೇವ್ರು ಹೆಂಗೆ ಚೆಮ್ಮಿಸ್ತಾನೆ ಸರ್? ದಯವಿಟ್ಟು ನಮ್ಮ ಕಡೆ ಗಮನ ಕೊಟ್ಟು ನಮ್ಮ ಫೈಲು ಸರ್ಕಾರದಲ್ಲಿ ಇದೆ, ಈಗ ಸಂಕ್ರಮತಿಗೋಸ್ಕರವಾಗಿ ನಮ್ಮ ಖಾಯಮತಿ ಮಾಡ್ಕೊಳ್ಳಿ ಸರ್. ನಮಗೆ ಕೇವಲ ಸಂಬಳ ಇವಾಗ ಕೊಡ್ತಕ್ಕಂಥದ್ದು 9,500 ಮಾತ್ರ ಇದೆ. ಆ ಗೆಸ್ಟ್ ಟೀಚರ್ಕಿನ್ನ ಕೀಳಾದ ಸಂಬಳ ನಮಗೆ. ನಮ್ಮ ಶಾಲೆಯಲ್ಲೇ ದುಡಿತಾರೆ ಡಿ ಗ್ರೂಪ್ ಸಿಬ್ಬಂದಿಗಳು, ಅವ್ರಿಗೆ 17,000 ಸಂಬಳ ಇದೆ. ನಾವು MA BEd MPhil ಮಾಡಿ CET ಅಲ್ಲಿ ಪಾಸ್ ಆದರೂ ಕೂಡ ನಮ್ಮ ಸಂಬಳ 9,500 ಏನು ಸರ್? ನಾಚಿಕೆ ಬರ್ತದೆ ಸರ್. ಎಲ್ಲರ ಎಣ್ಣೆ ತಗೊಂಡು ವಿಷಯ ತಗೊಂಡು ಸಾಯ್ಬೇಕನ್ನಿಸ್ತಾ ಇದೆ ಸರ್. ಅರ್ಥ ಮಾಡಿಕೊಂಡು ನಮ್ಮ ಬಾಳಿಗೆ ಈ ಕಡೆ ನೋಡಿ ನಮ್ಮ ಜೀವನ ಉಳಿಸ್ಕೊಳ್ಳಿ ಸರ್. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಸಚಿವರೇ, ಮಾನ್ಯ ಅಧಿಕಾರಿಗಳೇ, ನಿಮ್ಮನ್ನು ಕಳ್ಕಳಿಂದ ಕಾಲಿಗೆ ಮುಟ್ಕೊಂಡು ನಮಗೆ ಈ ಪರಿಸ್ಥಿತಿಯ ದೂರಿಕೆ ನಮಗೆ ನ್ಯಾಯ ದೋಸ್ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ಕಳ್ಕೊಂಡು ಕೇಳ್ಕೊತೀನಿ ಸರ್. ಧನ್ಯವಾದಗಳು.